ಮೀಸಲಿಟ್ಟು ಕಾಮಗಾರಿಯನ್ನು ಶುರು ಮಾಡ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಹಿರಿಯೂರು ಕ್ಷೇತ್ರದಲ್ಲೂ ಕೂಡ ಹೋರಾಟ ಸಮಿತಿ, ರೈತ ಮುಖಂಡರು, ಮಹಿಳೆಯರು ಎಲ್ಲರೂ ಸೇರಿ ಒಂದು ಪ್ರೊಟೆಸ್ಟ್ಗೆ ಕೂತಿರ್ತಾರೆ. ಏನು ಈ ಭದ್ರಾ ಯೋಜನೆ ಸ್ಟಾರ್ಟ್ ಆಗಬೇಕು, ವಾಟರ್ ಅಲೋಕೇಶನ್ ನಮ್ಮ ವಿ ವಿ ಸಾಗರದ ಡ್ಯಾಮಿಗೆ ಕೊಡಬೇಕು ಅಂತ ಹೇಳಿ. ಸೊ ಆ ಸಂದರ್ಭದಲ್ಲಿ ಈ ಹಣಕಾಸನ್ನು ಇಟ್ಟು ಕೆಲಸವನ್ನು ಶುರು ಮಾಡಿದ್ರು. ಮತ್ತು ಇದಕ್ಕೆ 5 TMC ಅಲೋಕೇಶನ್ ಬೇಕು ಅಂತ ಹೇಳಿ ಇರಲಿಲ್ಲ, ವಿ ವಿ ಸಾಗರಕ್ಕೆ ಅಲೋಕೇಶನ್ ಇರಲಿಲ್ಲ. ಅದಕ್ಕೋಸ್ಕರ ಈ ನಮ್ಮ ಕ್ಷೇತ್ರದ ಜನ ಹೋರಾಟ ಮಾಡ್ತಿರ್ತಾರೆ. ಅವತ್ತು ಅಲ್ಲಿ ಶಾಸಕರಾಗಿದ್ದಂಥ ಸುಧಾಕರ್ ಅವರು ಈ ಹೋರಾಟದವ್ರ ಹತ್ರ ಹೋಗಿ ಮಾತಾಡುವಂಥದ್ದು, ಅವ್ರಿಗೆ ಸಮಾಧಾನ ಮಾಡುವಂಥದ್ದು ಯಾವುದೂ ಮಾಡಿಲ್ಲ. ಆ ಸಂದರ್ಭಕ್ಕೆ ಬಸವರಾಜ ಬೊಮ್ಮಾಯಿ ಅವರು, ಅಂದಿನ ನೀರಾವರಿ ಸಚಿವರು, ಹೋಗಿ ಹೋರಾಟದವ್ರ ಹತ್ರ ಮಾತಾಡಿ ಬಿ ಸ್ಕೀಮ್ ಅಂತ ಆ ಪ್ರಾಜೆಕ್ಟಲ್ಲಿತ್ತು, ಇದ್ಯಾವ ಸ್ಕೀಮು ಬೇಡ, ಭದ್ರಾ ಯೋಜನೆಯಿಂದ ವಿ ವಿ ಸಾಗರಕ್ಕೆ ಅಲೋಕೇಶನ್ 5 TMC ಮಾಡಿಸ್ತೀನಿ, ನೀವು ಹೋರಾಟವನ್ನು ಅಂತ್ಯ ಮಾಡಿ ಉಪವಾಸವನ್ನು ಬಿಡಿ ಅಂತ ಹೇಳಿ ಒಂದೇ ದಿವಸದಲ್ಲಿ ಆರ್ಡರ್ ಮಾಡಿಸ್ತಾರೆ ಬಸವರಾಜ ಬೊಮ್ಮಾಯಿ ಅವರು. ವಿ ವಿ ಸಾಗರಕ್ಕೆ 5 TMC ಕೊಡ್ತಾರೆ ಅಲೋಕೇಶನ್. ಸೊ ಅದಾದಮೇಲೆ ನಮ್ಮ ಸರ್ಕಾರದ ಟರ್ಮು 2013 ಮುಗಿಯುತ್ತೆ. ಸುಧಾಕರ್ ಅವರು ಮತ್ತೆ ಗೆಲ್ತಾರೆ ಅವರು. ಆದರೆ ಅವ್ರು ಗೆದ್ದ ನಂತರ ಏನು ಈ ಭದ್ರಾ ಯೋಜನೆ ಕಾಮಗಾರಿ ಕುಂಠಿತ ಆಗ್ತಾ ಇತ್ತು ಅದ್ರ ಬಗ್ಗೆ ಅವ್ರು ಯಾವತ್ತೂ ಗಮನ ಹರಿಸಿರೋದಿಲ್ಲ, ಯಾವತ್ತೂ ಇಲ್ಲ. ಮತ್ತು ಇನ್ನೊಂದು ದುರ್ದೈವ ಅಂತಂದರೆ 5 TMC ಅಲೋಕೇಶನ್ ಆಗಿತ್ತು. ಯಾವುದಕ್ಕೆ? ವಿ ವಿ ಸಾಗರಕ್ಕೆ. ಆ 5 TMC ಅಲೋಕೇಶನ್ನ ಕಳೆದ ಕಾಂಗ್ರೆಸ್ ಸರ್ಕಾರ 13-18 ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 2 TMC ಮಾತ್ರ ಉಳಿಸಿ 3 TMC ಜಯಚಂದ್ರ ಅವರು ತುಮಕೂರು ಭಾಗಕ್ಕೆ ತಂದ್ಬಿಡ್ತಾರೆ. ಅವಾಗ ಅಲ್ಲಿನ ಶಾಸಕರು ಸುಧಾಕರ್ ಅವರು ಕೇಳಲ್ಲ, ಅವರು ಧ್ವನಿ ಎತ್ತಬೇಕಿತ್ತು, ಜನರ ಪರ ಮಾತಾಡಬೇಕಿತ್ತು. ಆಯಿತು, ನಮ್ಮದೇ ಸರ್ಕಾರ, ಸರ್ಕಾರ ಬೇರೆ ಕಡೆಗೆ ನೀರು ಕೊಡಬಾರ್ದು ಅನ್ನೋದು ನನ್ನ ಉದ್ದೇಶ ಅಲ್ಲ. ಆದರೆ ನೀವು ಆ ತಾಲೂಕಿನ ಮತವನ್ನು ಪಡ್ಕೊಂಡು ಒಬ್ಬ ಶಾಸಕರಾದಂಥವ್ರು, ಮತ್ತು 2018-13 BJP ಸರ್ಕಾರಕ್ಕೆ ನೀವು ನಿಮ್ಮ ಸಹಮತವನ್ನು ಕೊಟ್ಟು ನೀವು ಮಿನಿಸ್ಟರ್ ಆಗಿದ್ದಂಥವ್ರು, 2013 ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ, ನೀವು ನಿಮ್ಮ ತಾಲೂಕಿನ ಭದ್ರತೆಗಾಗಿ ಯಾಕೆ ಗಲಾಟೆ ಮಾಡಲಿಲ್ಲ? 3 TMC ಹೋಯ್ತು, 2 TMC ಮಾತ್ರ ಉಳಿತು. ಮತ್ತು ಈ ಭದ್ರಾ ಯೋಜನೆಗೆ ಕಾಂಗ್ರೆಸ್ ಗೌರ್ನಮೆಂಟ್ ದುಡ್ಡು ಕೊಡ್ತು, ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಕೆಲಸ ಬೇಗ ಮುಗಿಲಿಲ್ಲ. 2018 ನಾನು ಆಯ್ಕೆ ಆದಾಗ ಈ ಎಲ್ಲ ಹೋರಾಟ ಸಮಿತಿಯವರು, ರೈತರು ಎಲ್ಲ ನನ್ನ ಒಂದು ಸಭೆ ಕರೆದ್ರು. ಈ ನೀರಿನ ವಿಷಯಕ್ಕೆ, ಈ ಭದ್ರಾ ಯೋಜನೆಗೆ ನಿಮ್ಮ ಕೆಲಸ ಬೇಕು ಅಂತ ಹೇಳಿ ಆ ದಿವಸ ಎಲ್ರಿಗೂ ಹೇಳಿದೆ, ನಾವು ಈ ಹೋರಾಟವನ್ನು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಮಾಡೋಣ, ನಿಮ್ಮ ಜೊತೆಯಲ್ಲಿ ನಾನಿದ್ದೇನೆ ಅಂತೇಳಿ ನಾವು ಒಂದು ಟೀಮ್ ಮಾಡಿದ್ವಿ. ಏನು ಈ ಭದ್ರಾ ಕಾಮಗಾರಿ ನಡೀತಾ ಇದೆ ಅಲ್ಲಿಗೆ ವಿಸಿಟ್ ಮಾಡಿದ್ವಿ, ಅಲ್ಲಿ ಏನೇನು ಲೋಪದೋಷಗಳಿತ್ತು, ಕಾಮಗಾರಿ ಲೇಟ್ ಆಗ್ತಾ ಇದೆ, ಉದಾಹರಣೆ ಫಾರೆಸ್ಟ್ ಇಲಾಖೆಯಿಂದ ಲೇಟ್ ಆಗ್ತಾ ಇದೆ, ರೈತರು ಜಾಗ ಬಿಡದೆ ಲೇಟ್ ಆಗ್ತಾ ಇದೆ, ಅಥವಾ ಬೆಸ್ಕಾಂ ಇಲಾಖೆಯಿಂದ ಲೇಟ್ ಆಗ್ತಾ ಇದೆ, ಈ ರೀತಿ ಎಲ್ಲೆಲ್ಲಿ ಲೇಟ್ ಆಗ್ತಾ ಇದೆ ಅವುಗಳನ್ನು ನಾನೊಬ್ಬ ಶಾಸಕಿಯಾಗಿ ಸಂಬಂಧಪಟ್ಟಂಥ ಸಚಿವರ ಗಮನಕ್ಕೆ ತಂದು ಅಧಿಕಾರಿಗಳ ಜೊತೆ ಮಾತಾಡಿ ಕೆಲಸ ಆಗೋ ಹಾಗೆ ನಾವು ನೋಡಿಕೊಂಡ್ವಿ. ಮತ್ತು ಅಧಿವೇಶನದಲ್ಲೂ ಕೂಡ ನಾನು ಚರ್ಚೆ ಮಾಡಿದೆ, ಅವತ್ತಿಗೆ ಕುಮಾರಸ್ವಾಮಿ ಸರ್ ಅವರು ಮುಖ್ಯಮಂತ್ರಿಗಳು, ನಾನು ಅಧಿವೇಶನದಲ್ಲಿ ಮಾತಾಡಿದ ಮೇಲೆ ರಿಪ್ಲೈ ಕೊಡುವಾಗ ಮುಖ್ಯಮಂತ್ರಿಗಳು ಉತ್ತರನೂ ಕೊಡ್ತಾರೆ, ಹೌದು ಶಾಸಕರು ಮಾತಾಡಿರೋದು ಸರಿ ಇದೆ, ಇದ್ರ ಕಡೆ ಗಮನ ಕೊಡ್ತೀವಿ ನಾವು ಅಂತ ಹೇಳಿ. ಆದರೆ ಮತ್ತೆ ಮುಂದಿನ ದಿನಗಳಲ್ಲಿ ಕೆಲವು ಬದಲಾವಣೆ, ರಾಜಕೀಯ ಬದಲಾವಣೆ ಆಯಿತು, ನಮ್ಮದೇ ಸರ್ಕಾರ ಬಂತು, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದರು, ನಮಗೆ ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು 19. ಆ ನೀರು ಬರೋ ಅಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರ ಹತ್ರ ನಾನೊಂದು ಆದೇಶ ಮಾಡಿಸ್ದೆ, ಏನಂತ, ನಮಗೆ ಆ ಪ್ರಾಜೆಕ್ಟ್ ರೂಲ್ಸ್ ಪ್ರಕಾರ ಜುಲೈಯಲ್ಲಿ ನೀರು ಕೊಟ್ಟರೆ ನವಂಬರ್ವರೆಗೂ ಕೊಡ್ತಾರೆ, ಸೆಪ್ಟೆಂಬರ್ವರೆಗೂ ಕೊಡ್ತಾರೆ, ಅದು ಸಾಲಲ್ಲ, ಲೇಟಾಗಿ ನೀರು ಕೊಡ್ತಾ ಇದ್ದೀರಾ, ಇನ್ನೊಂದು 3 ಎಕ್ಸ್ಟೆಂಡ್ ಮಾಡಿ ಅಂತ ಹೇಳಿ ಇಮಿಡಿಯೇಟಾಗಿ ಆದೇಶ ಮಾಡಿದ್ರು ಯಡಿಯೂರಪ್ಪನವರು. ಹೌದು. ಸೊ ವಿ ವಿ ಸಾಗರದಲ್ಲಿ 60 ನೀರಿದ್ದು 102 ಹೋಯ್ತು, ಭದ್ರಾ ನೀರು ಬರಕ್ಕೆ ಸ್ಟಾರ್ಟ್ ಆಯಿತು. ಮತ್ತು
ಸ್ವಾಭಾವಿಕವಾಗಿ ಕೆಲವು ಕೆರೆಗಳಿಗೆ ನೀರು ಹರಿಸೋಕ್ಕೆ ಅವಕಾಶ ಇತ್ತು ನಮಗೆ. ಅದಕ್ಕೊಂದು ವಿಶೇಷ ಆದೇಶ ಮಾಡಿಸ್ದೆ ಮುಖ್ಯಮಂತ್ರಿಗಳ ಹತ್ರ ನಾನು. ಎಷ್ಟು ಕೆರೆಗೆ ನೀರು ತುಂಬಿಸೋದು? ಅದೊಂದು 6-7 ಕೆರೆಗಳಿಗೆ. ಒಂದು ಹೊಸಹಳ್ಳಿನಾಡು, ಇನ್ನೊಂದು ಮಸ್ಕಲ್ ಮಟ್ಟಿ, ಮಸ್ಕಲ್ ಮಟ್ಟಿ, ಬಿದರ್ಕೆರೆ ಈ ಭಾಗದ ಕೆರೆಗಳಿಗೆ, ಮತ್ತೆ ಕುಂದ್ಲಗೂರ ಆ ಚೆಕ್ ಡ್ಯಾಮ್ ಇದೆ ಅಲ್ಲಿಗೆ, ಇಲ್ಲೆಲ್ಲ ನಾವು ನೀರನ್ನು ಕೊಟ್ವಿ. ಆ ಕೆರೆಗಳ ನೀರು ಕೊಟ್ಟ ಪರಿಣಾಮ ಏನು ಅಂದರೆ ನೋಡಿ, ಒಂದು ಕೆರೆಯಲ್ಲಿ ನೀರು ಬಂದರೆ ಬರೀ ಆ ಒಂದು ಗ್ರಾಮಕ್ಕಲ್ಲ, ಸುತ್ತಮುತ್ತಲೂ ಒಂದು 10-15 ಹಳ್ಳಿಯಲ್ಲಿ ಬೋರ್ವೆಲ್ ಸೀಪೇಜ್ ಆಗುತ್ತೆ. ಸೊ ಆಟೋಮೆಟಿಕ್ ಆಗಿ ನಮ್ಮಲ್ಲಿ ಏನು ನೀರಿಗೆ ಹಾಹಾಕಾರ ಇತ್ತು ಕಡಿಮೆ ಆಯಿತು. ಮತ್ತು ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಚಳ್ಳಕೆರೆ ಕ್ಷೇತ್ರಕ್ಕೆ 0.25 TMC ಪರ್ಮನೆಂಟ್ ವಾಟರ್ ಕೊಡಬೇಕು ಅಂತ ಒಂದು ಆರ್ಡರ್ ಆಗಿತ್ತು. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟು. ಚಳ್ಳಕೆರೆಗೆ ನಮ್ಮ ಹಿರಿಯೂರಿನಲ್ಲಿ ವಿವಿ ಸಾಗರ ಡ್ಯಾಮ್ ಇರೋದು, ಅದರ ಮುಖಾಂತರ ಹಿರಿಯೂರು ಮುಖಾಂತರ ಹಾದು ಹೋಗಿ ಚಳ್ಳಕೆರೆ ರಾಣಿಕೆರೆ ಅಂತ ಬರುತ್ತೆ, ಅಲ್ಲಿನ ಒಂದು ಚೆಕ್ ಡ್ಯಾಮ್ವರೆಗೂ ಹೋಗಬೇಕು ಅಂತ 0.25 TMC. ಅದು ಹಿರಿಯೂರು ಮುಖಾಂತರ ಹಾದು ಹೋದಾಗ ಹಿಂದೆ ಶಾಸಕರಾಗಿದ್ರಲ್ಲ ಸುಧಾಕರ್ ಅವರು, ಅವರಿಗೆ ಇದೆಲ್ಲ ಅರಿವಿರಲಿಲ್ವಾ ಆ ಕ್ಷೇತ್ರಕ್ಕೆ ಕೊಡು. ಆಯಿತು, ಕೊಟ್ಟರೂನು ಅದರಿಂದ ನಮ್ಮ ಹಿರಿಯೂರಿಗೆ ಏನಾಗಬೇಕು, ಏನು ನಮ್ಗೆ ಲಾಸ್ ಆಗುತ್ತಾ ಲಾಭ ಆಗುತ್ತಾ ಅಂತ ಒಬ್ಬ ಜನಪ್ರತಿನಿಧಿಯಾಗಿ ಅವ್ರು ಯೋಚನೆ ಮಾಡಬೇಕಿತ್ತಲ್ಲ, ಮಾಡಿರಲಿಲ್ಲ. ನಾನು MLA ಆದಮೇಲೆ ಒಂದು ಸಾರಿ ರಮೇಶ್ ಜಾರಕಿಹೊಳಿ ಅವರು ಸಚಿವರು ಈ ನೀರನ್ನ ಬಿಡಬೇಕು ಅಂತ ಆದೇಶ ಮಾಡಿದಾಗ ನಾನು ಸ್ಟಾಪ್ ಮಾಡಿಸ್ದೆ, ನಮ್ಮದೇ ಸರ್ಕಾರ, ಆದರೆ ನಾನು ಹೋಗಿ ನೀರನ್ನ ನಿಲ್ಲಿಸ್ಬಂದೆ ಕೊಡಬಾರ್ದು ಅಂತ ಹೇಳಿ. ಆಮೇಲೆ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಕರೆದು ಮಾತಾಡಿದರು, ಯಾಕೆ ವಿರೋಧ ಮಾಡ್ತೀಯ ಅಂತ. ನಾನು ಹೇಳಿದೆ ಅವ್ರಿಗೆ ನೀರು ಕೊಡಬಾರ್ದು ಅನ್ನೋದು ನಮ್ಮ ಉದ್ದೇಶ ಅಲ್ಲ, ನಮ್ಮ ತಾಲೂಕಿನ ಹಿತಾನ ಕಾಪಾಡೋದು ನನ್ನ ಕರ್ತವ್ಯ ಒಬ್ಬ ಶಾಸಕಿಯಾಗಿ. ಸೊ ಅವಾಗ ಆರ್ಡರ್ಸ್ ಎಲ್ಲ ತಗೊಂಡೆ ನಾನು, ಕಳೆದ ಸರ್ಕಾರನೇ ಆರ್ಡರ್ ಮಾಡಿಬಿಟ್ಟಿದೆ ಅದು 0.25, ಈಗ ಅದನ್ನು ತೆಗಿಯಕ್ಕೆ ಬರೋದಿಲ್ಲ. ಸೊ ಹೀಗೆ ನೀರಾವರಿ ವಿಷಯದಲ್ಲಿ ಸುಧಾಕರ್ ಅವರ ಕಾಂಟ್ರಿಬ್ಯೂಷನ್, ಅವರು ಕೆಲವು ಚೆಕ್ ಡ್ಯಾಮ್ಗಳು ಮಾಡಿರಬಹುದು, ಭದ್ರಾ ಯೋಜನೆಗೆ ಸರ್ಕಾರ ಇದ್ದಾಗ ಹಣ ಕೊಟ್ಟಿತ್ತು, ಅದಕ್ಕೇನು ಇವರು ಮುಂದಾಳತ್ವ ತಗೊಂಡು ಇವರೇನು ಕೊಟ್ಟಿರೋ, ಇವರು ಹೋರಾಟ ಏನು ಮಾಡಿಲ್ಲ, ಸರ್ಕಾರ ಪಾಡಿಗೆ ಸರ್ಕಾರ ಮಾಡಿತ್ತು. ಸೊ ಹಾಗಾಗಿ ನೀರಾವರಿ ವಿಷಯದಲ್ಲಿ ಅವರ ಬದ್ಧತೆ ಕಡಿಮೆ.